Hi, hello, welcome back to my channel, Chandana Vlogs. ಇದೇನು ಅಂದರೆ ಎಲ್ಲ ಥರದ್ದು ಕಾಳು, ಕಡಲೆಕಾಳು, ತೊಗರಿಕಾಳು, ಹೆಸರು ಕಾಳು, ಉಳ್ಳಿ ಕಾಳು ಎಲ್ಲವನ್ನು ತೊಳೆದು ಎರಡು ದಿನ ನೆನೆಸಿಟ್ಟಿದ್ದಾರೆ. ಅದಾದಮೇಲೆ ಅದನ್ನು ಮೊಳಕೆ ಕಟ್ಟಿ ಅದರಲ್ಲಿ ನೀವು ಪಡ್ಡು ಆದರೂ ಮಾಡ್ಕೊಳ್ಳಿ, ಇಲ್ಲ ದೋಸೆ ಆದರೂ ಮಾಡ್ಕೊಳ್ಳಿ. ಈ ಕಾಳುಗಳಿಗೆ ಮೊಳಕೆ ಬಂದಮೇಲೆ ನೀವು ರವೆ ಮತ್ತು ಅಕ್ಕಿ ಇಟ್ಟು ಏನಾದರೂ ಮಿಕ್ಸ್ ಮಾಡಿಕೊಂಡು ರುಬ್ಬಿಕೊಂಡು ಸಣ್ಣಗೆ ನೀವು ದೋಸೆ ಇಲ್ಲ ಪಡ್ಡು ಏನಾದರೂ ಮಾಡಬಹುದು. ಹೆಲ್ತಿಗೂ ತುಂಬ ಒಳ್ಳೆಯದು, ಆ್ಯಂಡ್ ಮಕ್ಕಳಿಗೂ ತಿನ್ನಿಸ್ಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಮಕ್ಕಳಿಗೆ. ಚೆನ್ನಾಗಿ ತೋರಿಸುವಂಥ ಎಲ್ಲ ಕಾಳನ್ನು ಇದೇ ಥರ ನೆನೆಸಿ ಮೊಳಕೆ ಮಾಡಿ ಪಡ್ಡು ದೋಸೆ ಮಾಡಿ. ತುಂಬ ಚೆನ್ನಾಗಿ ಕೇಳ್ತಿದ್ರಿ ನಿಮ್ಮ ಅತ್ತೆ ಮಾವನ ತೋರಿಸಿ, ನಿಮ್ಮ ಅತ್ತೆ ಮಾವನ ತೋರಿಸಿ ಅಂತ. ಸೊ ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಮಾವನ, ನಮ್ಮ ಅತ್ತೆನ, ನಮ್ಮ ಭಾವನ, ನಮ್ಮ ಭಾವನ ಪಾಪನ ಎಲ್ಲರನ್ನು ತೋರಿಸ್ತೀನಿ, ಸಾತೇನಹಳ್ಳಿನೂ ತೋರಿಸ್ತೀನಿ. ನಮ್ಮದು ಸಾತೇನಹಳ್ಳಿ ಅಂತ, ಹೋಗೋಣ ಬನ್ನಿ. ಅತ್ತೆ ಮನೆಗೆ ಹೋಗ್ಬೇಕಾದ್ರೆ ಹೆಂಗೆಂಗೆ ಹೋಗೋದಕ್ಕಾಗೋದಿಲ್ಲ, ಅದಕ್ಕೆ ಇವತ್ತು ಸಾರಿ ಹಾಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆ ತೋರಿಸ್ತೀನಿ ಬನ್ನಿ. ತುಂಬ ದೊಡ್ಡ ಡುಪ್ಲೆಕ್ಸ್ ಮನೆ ಏನಲ್ಲ, ಚಿಕ್ಕದು ಪುಟ್ಟಾಣಿ ಮನೆ. ವೆಲ್ಕಮ್ ಟು ಅವರ್ ಹೋಮ್, ಸ್ವೀಟ್ ಹೋಮ್. ನೋಡಿದ್ರಲ್ವಾ, ನಮ್ಮದು ಕೈ ಹಂಚಿನ ಮನೆ. ತುಂಬ ಆರ್ ಸಿ ಸಿ ಮನೆ ಥರ ಎಲ್ಲ ಮೋಲ್ಡ್ ಎಲ್ಲ ಹಾಕಿ ಟೆರೆಸ್ ಎಲ್ಲ ಇಲ್ಲ. ಇದೆ ನಮ್ಮ ಸಾತೇನಹಳ್ಳಿ, ದಿಂಡಗೂರು ಸಾತೇನಹಳ್ಳಿ ಅಂತ. ಹೇಶಿಕಾ ವೆಲ್ಕಮ್ ಮಾಡ್ತಾ ಇದ್ದಾಳೆ ಎಲ್ಲರೂ. ಹೊರಗಡೆ ಜಗಲಿ ಇದೆ, ತುಂಬ ದೊಡ್ಡ ಜಗಲಿನೇ ಇದೆ. ಇವನು ನಮ್ಮ ಭಾವನ ಮಗ ಕಿಶೋರ್ ಅಂತ. ಸೊ ಇದ್ಮೇಲೆ ವ್ಲಾಗಲ್ಲಿ ಅವಾಗವಾಗ ಬರ್ತಾ ಇರ್ತಾನೆ. ಅಟ್ಟ ಇದೆ ಸ್ಟಾರ್ಟಿಂಗ್ ರೈಟ್ ಸೈಡಲ್ಲಿ. ನೆಕ್ಸ್ಟ್ ಇದು ಹಾಲ್, ನಮ್ಮ ಅತ್ತೆಯವರೇ. ನಮ್ಮನೆಯವರು ನಗ್ತಾ ಇದ್ದಾರೆ, ನಮ್ಮ ಅತ್ತೆನ ತೋರಿಸಿದ್ದೀನಿ ಅಂತ. ಇದು ಹಬ್ಬಿ ಅವರು ಟೈಪಿಂಗ್ ಟ್ರೈನಿಂಗಲ್ಲಿದ್ದರು, ಹಿಂದಿ ಟೈಪಿಂಗ್ ಟ್ರೈನಿಂಗಲ್ಲಿ. ಆವಾಗ ಗ್ರೂಪ್ ಫೋಟೋ. ಇದರಲ್ಲಿ ಎಲ್ಲಿದ್ದಾರೆ, ಇಲ್ಲಿದ್ದಾರೆ ನೋಡಿ ಇವರೇ. ಎಷ್ಟು ಡಿಫ್ರೆಂಟಾಗಿದ್ದಾರಲ್ಲ, ಎಲ್ಲರದ್ದು ಡಾರ್ಕ್ ಯೂನಿಫಾರ್ಮ್ ಆದರೆ ಅವ್ರದ್ದು ಲೈಟ್ ಯೂನಿಫಾರ್ಮ್. ಇವರು ನಮ್ಮ ಭಾವ ಹೊರಗಡೆ ಹೋಗ್ತಾಯಿದ್ರು, ಅವನು ಹಿಂದೆನೇ ಓಡೋಗ್ತಾ ಇದ್ದಾನೆ. ಇದು ಹಾಲ್ ಆದಮೇಲೆ ನೆಕ್ಸ್ಟು ಹಾಲಲ್ಲಿ ಮೂರು ಫೋಟೋ ಕಾಣಿಸುತ್ತಲ್ವಾ, ಅವ್ರು ಯಾರ್ಯಾರು ಗೊತ್ತಾ? ಇವರು ಕೆಂಪಮ್ಮ ಅಂತ ನಮ್ಮ ಹಬ್ಬಿ ಇದ್ರಲ್ಲ ಅವರ ಅಜ್ಜಿ, ಈ ಕಡೆ ಅವರು ಉಚ್ಚಮ್ಮ ಅಂತ ಮುತ್ತಜ್ಜಿ, ಇವರು ತಾತ. ಹಬ್ಬಿಗೆ ತಾತ ತುಂಬ ಚೆನ್ನಾಗಿ ಸಾಕಿರೋದಂದರೆ ಕೆಂಪಮ್ಮ, ಇವ್ರ ಅಜ್ಜಿ ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ ಮೊಮ್ಮಕ್ಕಳನ್ನ. ಆ್ಯಂಡ್ ಇದು ಹಾಲ್ ಆದಮೇಲೆ ನೆಕ್ಸ್ಟ್ ಕಿಚನ್ ಬರುತ್ತೆ. ಕಿಚನಲ್ಲಿ ಮಾಮೂಲಿ ಬೀರು ಎಲ್ಲ ಇಟ್ಟಿದ್ದಾರೆ. ಇಷ್ಟೇ ನಮ್ಮದು, ಬಡವ್ರ ಮನೆ ಆದ್ರೂ ಚೆನ್ನಾಗಿದೆ ನಮ್ಮ ಮನೆ. ನೆಕ್ಸ್ಟು ಕಿಚನ್ ಆದಮೇಲೆ ಹಿಂದೆ ಹಾಗೆ ಸ್ವಲ್ಪ ಜಾಗ ಇದೆ ಅಲ್ವಾ, ಅಲ್ಲಿ ಅಂದರೆ ಮೂರು ಮನೆ, ಎರಡು ಮನೇನ ಅಟ್ಯಾಚ್ ಮಾಡಿದ್ದಾರೆ. ಹಿಂದೆ ಮಾಮೂಲಿ ವಾಶ್ರೂಮು ಬಾತ್ರೂಮ್ ಎಲ್ಲ ಹಿಂದೆನೇ ಇದೆ. ಆ್ಯಂಡ್ ಇದು ಹಿಂದೆ ಸ್ವಲ್ಪ ಜಾಗ ಆದಮೇಲೆ ಅಂದರೆ ಎರಡು ಮನೆ ಅಟ್ಯಾಚ್ ಮಾಡಿದ್ರಲ್ವ. ಸೊ ಇದು ಈ ಕಡೆ ಬಾಗಿಲು, ಅದು ಆ ಕಡೆ ಬಾಗಿಲು, ಇದು ಹಿಂದೆ ಬಾಗಿಲು ಅಂತ ಹೇಳ್ತೀವಿ. ಇಲ್ಲಿಂದ ಬಂದರೆ ಅಲ್ಲಿ ಎರಡು ಮೂರು ಕೊಟ್ಟಿಗೆ ಇದೆ ನಮ್ಮದು. ಒಂದು ಹಳೆ ಮನೆ, ಇನ್ನು ಎರಡು ಕೊಟ್ಟಿಗೆ ಮನೆ. ಅಂದರೆ ಸೊ ಆವಾಗ ಮನೆ ಇದ್ದಿದ್ದನ್ನ ಏನು ಮಾಡಿಲ್ಲ, ಅವರು ಹಾಗೆ ಇಟ್ಕೊಂಡಿದ್ದಾರೆ. ಆಂಟಿ ಹೇಳ್ತಾಳ ಹಿಂದೆ ಬಾಗಿಲಿಂದ ಮತ್ತೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ. ಇಷ್ಟೇ ನಮ್ಮ ಮನೆ, ತುಂಬ ದೊಡ್ಡ ಮನೆ ಏನಲ್ಲ, ಬಟ್ ನಮಗೆ ಸಾಕು ಅನಿಸುತ್ತೆ. ಮನೆ ಕಟ್ಟೋ ಪ್ಲಾನಿಂಗ್ ಅಲ್ಲಿದೆ, ನೋಡಬೇಕು ಯಾವಾಗ ಹೆಂಗೆ ಎಲ್ಲಿ ಕಟ್ಟೋದು ಅಂತ. ನಮ್ಮ ಮಾವ ಮತ್ತು ಪಾಪ ಮಾತಾಡ್ಕೊಂಡು ಮನ್ಸಿನ ಮೇಲೆ ಕೂತಿದ್ರು. ತುಂಬ ಅಂದರೆ ತುಂಬ ಕೆಲಸ ಮಾಡ್ತಾರೆ ಪಾಪ ಅನಿಸುತ್ತೆ. ಆ್ಯಂಡ್ ಇದು ಕಿಚನ್, ಅದೇ ಹಿಂದೆಯಿಂದ ಸ್ಟ್ರೈಟ್ ಬಂದರೆ ಕಿಚನ್, ಕಿಚನಿಂದ ಸ್ಟ್ರೈಟ್ ಬಂದರೆ ಹಾಲ್, ಹಾಲಿಂದ ಸ್ಟ್ರೈಟ್ ಹೋದರೆ ಹೊರಗಡೆನೆ. ಅಷ್ಟೇ, ತುಂಬ ದೊಡ್ಡ ಮನೆ ಏನಿಲ್ಲ. ಇದು ಅಟ್ಟ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಮ್ಮತ್ತೆ ವಾರಕ್ಕೆ ಎರಡು ಸಲ ಏನಾದರೂ ಧೂಳೆಲ್ಲ ತೆಗೆದು ಅಟ್ಟದ ಮೇಲೆ ನೀಟಾಗಿ ಇಟ್ಟಿರ್ತಾರೆ, ತುಂಬ ನೀಟಾಗಿ ಇಟ್ಟಿರ್ತಾರೆ. ಎಲ್ಲನೂ ಅಷ್ಟೇ, ಅಂದರೆ ಅವರು ತುಂಬ ಕೆಲಸ ಮಾಡ್ತಾರೆ, ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ನಮಗೂ ಅಷ್ಟೇ, ಅದು ಮಾಡು ಇದು ಮಾಡು ಅಂತೆಲ್ಲ ಹೇಳೋದಿಲ್ಲ.
ನಮ್ಮ ಕೈಲಾದರೆ ಮಾಡಿ ಅಂತಾರೆ, ಇಲ್ಲಾಂದರೆ ಅವರೇ ಮಾಡ್ತಿರ್ತಾರೆ. ನಾವು ಬರ್ತೀವಿ ಅಂತ ನಾವು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ಮಾತಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಕೂತಿದ್ವಿ. ಇವರು ನಮ್ಮ ಮಾವ, ನಮ್ಮ ಮಾವ ಒಂಥರ ಸಾಫ್ಟ್, ನಮ್ಮ ಸೇಮ್ ನಮ್ಮ ಮನೆಯವ್ರ ಥರನೇ, ಜಾಸ್ತಿ ಮಾತಾಡಲ್ಲ, ಕೆಲಸ ಜಾಸ್ತಿ ಮಾಡ್ತಾರೆ. ಹೇಳಿ. ಹಾಂ, ಹಾಯ್. ನೀವು ಚಂದನನ? ನೀವು ಚಂದನನ? ಅವನು ನಂಬಿ. ಕಿಶೋರಿ ನೀವು ಕಿಶೋರಿನ? ಸೆಲ್ ರೀಲ್ಸ್ ಮಾಡೋದಕ್ಕೆ ಕ್ಯಾಮ್ರಾ ಇಟ್ಕೊಳಕ್ ಬರ್ತಾರೆ ಇವಾಗ. ಇದು ನಮ್ಮ ಕೊಟ್ಟಿಗೆ, ಇವ್ರದೇ ಕೊಟ್ಟಿಗೆ, ಇವರೇ ಇರೋದು ಅಲ್ಲ ರೀ. ಕಿಶು ಕಿಶು ಅವನು ನಮ್ಮ ಭಾವನ ಮಗ, ನೋಡೋದೇ ಇಲ್ಲ ನಮ್ಮನ್ನ. ಕಿಶು ಒಂದು ಅರ್ಥ ಆಗುತ್ತೆ. ಈಗ ಬತ್ತಲ್ಲ ಅಲ್ಲ ಕೀ ಹಾಕಿ ನೋಡು, ತೆಗ್ದೇ ಬಿಟ್ರು ಅವರು. ಕೀ ಹಾಕಿ ಮತ್ತೆ ಅವ್ರು ಬರುತ್ತಾ? ಕಳ್ಳ ಕಳ್ಳ ನೋಡಿದ್ರೆ ಬರ್ತ. ಏ ಪಾಪು ಕಿಶೋರ, ಪಾಪು ಇಲ್ಲಿ ಪಾಪು ಪಾಪು. ಹಾ, ಅದೇ ಫೇಮಸ್ ಆಗಿದ್ದು ಕರು ಎಲ್ಲಿ ಅದು ಮರಕದ್ರ? ಅದೇ ಇದ್ರದ್ದು ಸಿಂಹಾದ್ರಿಯ ಸಿಂಹ ಮೂವಿ ಇದು ಮ್ಯೂಸಿಕ್ ಲಕ್ಕಿ ಕರು ನಂದದು. ಹಾ, ಇಲ್ಲ ಆಯ್ತು ಅಪ್ಪ, ಇಲ್ಲ ಇದರ ಅಲ್ಲಿ ಕಟ್ತೀರಾ? ಏನು ಏನಕ್ಕೆ ಹಿಂಗ ಆಡ್ತಿರೋದಿನ? ಸುಮ್ನೆ ಇರಕ್ಕಾಗಲ್ವಾ? ಸೀರೆ ತಿಂತಾರಾ? ಪಾಪು 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 ಅನ್ನು ಕಿಶು. ಏ ಶಿಕಾಯಿಸಲ್ ಪಾಪು ಪಾಪು ಅನ್ಕೊಂಡು ಬಂದಿದ್ದಾರೆ ಸುಮ್ನೆ ಇದನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನೇನ ಹೆಂಗೆ ಹೆಂಗೆ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಡಿ ಮಗ ಒಡಿ ಮಗ ಒಡಿ ಮಗ ಒಡಿ ಮಗ ಬಿಡಬೇಡ ಉನ್ನ, ಶಿರಪುರ ಗಲ್ಲಿ ಸುಂದು ಮುಂಡಕ್ ಬಂದ್ರೆ ಮಚ್ಚ ಎದ್ದು ಬಿಡಬೇಡ ಉನ್ನ. ನೀವ್ಯಾಕೆ ಅಷ್ಟನ್ನ ಕಟ್ತಿದ್ರಿ? ಬೆಳ್ಳೈತಲ್ಲ ಒಂಚೂರು ಗೊಂಗ್ರಲ್ಲ ನೀಳಾಗೈತೆ. ನಮ್ಮ ಅಕ್ಕ
ಆಮೇಲೆ ಅವಳು ಅಮ್ಮನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಅಲ್ವಾ, ಸೊ ಅಲ್ಲಿ ಇರಲಿಲ್ಲ. ನಾವು ಚನ್ನರಾಯಪಟ್ಟಣಕ್ಕೆ ಬಂದ್ವಿ ಸಂಜೆ, ಬೆಳಗ್ಗೆ ಹೋಗಿ ಸಂಜೆ ಬಂದ್ವಿ. ತಾತ ಬೈತಾ? ಹೋಗಿ ಇನ್ನೊಂದ್ಸರಿ ಕೇಳು. ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಆಟ ಆಡ್ಕೊಂಡು ಎಲ್ಲರ ಜೊತೆನು ಮಲ್ಕೊಂಡ್ಬಿಡ್ತಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.